ನಮಸ್ತೆ ಗೆಳೆಯರೆ. ಶಿಲ್ಪಶಾಸ್ತ್ರದಲ್ಲಿ ಶಿಲ್ಪ ಭಾಷೆ ಇದೆ. ಕಾಶ್ಯಪ ಶಿಲ್ಪಶಾಸ್ತ್ರ, ಸಮರಾಂಗಣ ಸೂತ್ರಧಾರ ಮುಂತಾದ ಗ್ರಂಥಗಳು ಶಿಲ್ಪಿಗಳ ಭಾಷೆಯನ್ನು ಹೇಳುತ್ತೆ. ಅದು ಅಕ್ಷರ ಭಾಷೆ ಅಲ್ಲ, ಅದು ಅಂಗ ಭಾಷೆ. ಉದಾಹರಣೆಗೆ ಒಂದು ಕುದುರೆ ಇರುತ್ತೆ, ನೀವೆಲ್ಲರೂ ಕುದುರೆ ಮೇಲೆ ಬಸವಣ್ಣವರು ಕುಳಿತಿರೋದು ನೋಡ್ತೀರಿ, ಶಿವಾಜಿ ಮಹಾರಾಜರು ಕೂತಿರೋದು ನೋಡ್ತೀರಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂತಿರೋದು ನೋಡ್ತೀರಿ. ಬಟ್ ನೀವು ಎಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂತಿರೋ ಕುದುರೆ ನೋಡಿದಾಗ ಆ ಕುದುರೆ ಹೀಗೆ ಎರಡು ಕಾಲು ಮೇಲೆತ್ತಿರುತ್ತೆ. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದರ ಮೇಲೆ ಖಡ್ಗ ಹಿಡಿದು ಕೂತಿರ್ತಾರೆ. ನಿಮ್ಗೆ ಅನ್ಸುತ್ತೆ ಏನಿದು ಭಾಷೆ? ಎಲ್ಲೋ ನೀವು ನಾಲ್ಕು ಕಾಲು ಮೇಲೆ ನಿಂತಹ ಕುದುರೆನ ನೀವು ನೋಡೋದಿಲ್ಲ. ಏ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ ವಿಚಾರದಲ್ಲಿ ಏನಂದ್ರೆ ಎರಡು ಕಾಲು ಮೇಲೆ ಎತ್ತಿ ಇರುವ ಕುದುರೆಯ ಮೇಲೆ ಕುಳಿತಿರುವ ಸವಾರನ ಭವಿಷ್ಯವನ್ನ ಅವನು ಹೇಗೆ ಬದುಕಿದ ಅನ್ನೋದನ್ನ ಕುದುರೆಯ ಅಂಗ ಭಾಷೆ ಹೇಳುತ್ತೆ. ಹೀಗೆ ಎರಡು ಕಾಲು ಮೇಲೆತ್ತಿದ್ರೆ ಅದರ ಮೇಲೆ ಕುಳಿತಿರುವಂತಹ ಸವಾರ ಯುದ್ಧದಲ್ಲಿ ವೀರ ಮರಣವನ್ನ ಅಪ್ಪಿದ ಅಂತ ಹೇಳುತ್ತೆ. ಆಕೆ ಅಪ್ಪಿದಳು ಅಂತ ಹೇಳುತ್ತೆ. ಆ ಕೆಲವು ಕುದುರೆಗಳು ಇವಾಗ ಕ್ರಾಂತಿಯೋಗಿ ಬಸವಣ್ಣ ಅವ್ರದ್ದು ಒಂದು ಕಾಲು ಮೇಲೆತ್ತಿರುತ್ತೆ ಮುಂದೆ, ಯಾಕೆಂದ್ರೆ ಕಲ್ಯಾಣದ ಕ್ರಾಂತಿಯ ಸಮಯದಲ್ಲಿ ಆತ ಹಿಂದುಗಡೆಯಿಂದ ಆತನನ್ನ ಆ ಮಹಾಪುರುಷನನ್ನ ವೈರಿಗಳು ಹಿಂಸಿಸಿ ಆತ ಕೂಡಲ ಸಂಗಮದಲ್ಲಿ ಕೂಡಿ ಹೋದ್ರು ಅಂತ. ಅಂದ್ರೆ ಆತ ಗಾಯಾಳು ಆಗಿದ್ದನ್ನ ಒಂದು ಕಾಲು ತೋರಿಸುತ್ತೆ. ಮತ್ತೆ ಇವಾಗ ಕೆಲವರು ಯುದ್ಧದಲ್ಲಿ ಮರಣಿಸಲೇ ಇಲ್ಲ ಶಿವಾಜಿ ಮಹಾರಾಜರು ಅಂತ ಅವ್ರನ್ನ ನಾಲ್ಕು ಕಾಲ ಮೇಲೆ ಸ್ಥಿರವಾಗಿ ನಿಂತಿರೋ ಕುದುರೆ ಮೇಲೆ ತೋರಿಸಲಾಗುತ್ತೆ. ಇದು ಕುದುರೆಯ ಅಂಗ ಭಾಷೆ. ಅಷ್ಟೇ ಅಲ್ಲ, ಕುದುರೆಗೆ ಅನೇಕ ಭಾಷೆಗಳಿದೆ. ಆ ಕುದುರೆ ತಲೆ ಎತ್ತಿದ್ರೆ ಹೇಗೆ, ತಲೆ ತಗ್ಸಿದ್ರೆ ಹೇಗೆ, ಇದು ಆ ಕುದುರೆ ಸವಾರನ ಸಂಪೂರ್ಣ ಹಿಸ್ಟ್ರಿನ ಹೇಳುವಂತಹ ಒಂದು ಸೈನ್ಸ್. ಇದನ್ನ ಬ್ರಿಟಿಷರು ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡ್ರು ನಮ್ಮ ಶಾಸ್ತ್ರದಿಂದ, ಶಿಲ್ಪಶಾಸ್ತ್ರದಿಂದ ಅದನ್ನ ಕಲ್ತ್ಕೊಂಡೋದ್ರು. ಆದ್ರೆ ನಮ್ಮಲ್ಲಿ ಇವತ್ತು ಅದನ್ನ ಮರೆತು ಹೋಗಿದ್ದಾರೆ. ಅನೇಕ ಶಿಲ್ಪಿಗಳಿಗೆ ಗೊತ್ತಿಲ್ಲ ಇದು. ಮೊನ್ನೆ ಅದು ದೊಡ್ಡ ಸುಮಾರು 1000 ಕೋಟಿ ಪ್ರತಿಮೆಗೆ ಅಲ್ಲಿ ಪ್ರಯತ್ನ ಪಟ್ಟಿದ್ರು ಭಾರತದಲ್ಲಿ ನಿಲ್ಲಿಸ್ಬೇಕು. ವಲ್ಲಭಭಾಯಿ ಪಟೇಲ್ ಪ್ರತಿಮೆ ಆದ್ಮೇಲೆ ಅದೊಂದು ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡ ಪ್ರತಿಮೆ ಇಡಬೇಕು ಅಂತ ಆ ಶಿಲ್ಪಿಗಳನ್ನ, ಅದರಲ್ಲಿ ಆ ವೀರ ಮರಣ ಅಪ್ಪೇ ಇರಲಿಲ್ಲ, ಅಂದ್ರೆ ಈ ಕುದುರೆಯ ಮೇಲೆ ಮರಣ ಆಗಿರ್ಲಿಲ್ಲ. ಆದ್ರೆ ಅವನ್ನ ಎರಡು ಕಾಲು ಎತ್ಬಿಟ್ಟಿದ್ರು. ಅವಾಗ ಆ ಶಿಲ್ಪಿಗಳಿಗೆ ಫೋನ್ ಮಾಡಿ ಕೇಳಿದ್ರೆ ಈ ವಿಚಾರ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇನ್ನು ಮುಂದೆ ನೀವೇ ತಿಳ್ಕೊಂಡ್ಬಿಡ್ಬೋದು, ಯಾವ್ದಾದ್ರು ಮೂರ್ತಿ ನೋಡಿದ್ರೆ ಇದು ಕರೆಕ್ಟ್ ಆಗಿದೆಯಾ ಇಲ್ವಾ, ಈ ಮೂರ್ತಿ ಕರೆಕ್ಟ್ ಆಗಿ ಮಾಡಿದಾರ ಇಲ್ವಾ ಅಂತ. ಧನ್ಯವಾದ. ಅಹೋರಾತ್ರ.